ಹಾಯ್ ಹಲೋ, ನಮಸ್ಕಾರ ರೀ ಎಲ್ಲರಿಗೂ. ಮಾರ್ನಿಂಗ ಬ್ರೇಕ್ಫಾಸ್ಟ್ ಒಳಗೆ ಉಪ್ಪಿಟ್ಟು ಅವಲಕ್ಕಿ ಇತ್ತಂದ್ರೆ ಅದರ ಜೊತೆ ಸೇವ್ ಇಲ್ಲ ಅಂತಂದರೆ ಉಪ್ಪಿಟ್ಟು ಅವಲಕ್ಕಿ ತಿನ್ನಕ್ಕನ ಆಗೋದಿಲ್ಲ ನೋಡಿರಿ. ಆಮೇಲೆ ಈ ಸೇವ್ಗೆ ನಾವು ಖಾರ್ದಾನಿ ಅಂತಲೂ ಕರಿತೇವೆ ನಮ್ಮ ಸೈಡ್. ನಾವು ಯಾವುದಾದ್ರೂ ಫ್ರೆಂಡ್ಸ್ ಮನೆ ರಿಲೇಟಿವ್ಸ್ ಮನೆಗೆ ಅದು ಹೊಂಟ್ವಿ ಅಂತಂದ್ರೆ ಸೇವ್ ಮತ್ತು ಸ್ವೀಟ್ ತೊಗೊಂಡೋಗ್ತೀವಿ. ಬಟ್ ಈ ಸೇವನ್ನು ನಾವು ಸ್ವೀಟ್ ಮಾಡೋಳಗೆ ತೊಗೊಂಡೋಗ್ತೀವಲ್ಲ, ಅದ್ರ ಬದಲಿ ನಾನು ಹೇಳೋ ರೀತಿಯೊಳಗೆ ನೀವು ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಮಾತ್ರ ಹೇಳೋದ ಬೇಡ, ಅಷ್ಟು ಮಸ್ತ್ ಆಗ್ತೈತಿ. ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಆಮೇಲೆ ನಿಮ್ಮ ಹತ್ರ ಈ ಸೇವ್ ರೆಸಿಪಿನೂ ಕೇಳ್ತಾರೆ ನೋಡಿರಿ. ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ಬೋದು, ಬಟ್ ಸಿಕ್ಕಾಪಟ್ಟೆ ಟಿಪ್ಸ್ನ ಶೇರ್ ಮಾಡೇನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ನಡೀರಿ, ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಏನು ಮಾಡೋಣ ಅಂದ್ರೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣಂತ್ರಿ. ಮಿಕ್ಸರ್ ಜಾರ್ ಒಳಗೆ ಒಂದು ಸ್ಪೂನ್ ಜೀರಿಗೆ, ಆಮೇಲೆ ಒಂದು ಸ್ಪೂನ್ ಅಜ್ವಾಯ್ನ್ ಹಾಕೊಳಕತ್ತೀನಿ. ನೆಕ್ಸ್ಟ್ ಒಂದು 20 ಬೆಳ್ಳುಳ್ಳಿ ಹೆಸಳು ಹಾಕೊಳಕತ್ತೀನಿ. ಬೆಳ್ಳುಳ್ಳಿದ್ ನೋಡಿರಿ, ನಾನು ಸಿಪ್ಪಿ ಅದು ಏನು ಸುಲ್ಕೊಂಡಿಲ್ಲ, ನಡೀತೈತಿ. ನೆಕ್ಸ್ಟ್ ನೀರು ಹಾಕೊಳ್ಳಾರ್ದ ಹಂಗೆ ಸಣ್ಣ ಮಾಡ್ಕೋಬೇಕು. ಈಗ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೋತೇನೆ ನಾನು. ಇದರೊಳಗೆ ಹಾಕಿದ್ದ ಜೀರಿಗೆ ಆಮೇಲೆ ಅಜ್ವಾನ ಅವು ಪೂರ್ತಿ ಏನು ಸಣ್ಣ ಆಗೋದಿಲ್ಲ, ಆದರೆ ಈ ನೀರೊಳಗೆ ಬೆಳ್ಳುಳ್ಳಿ ಅಜ್ವಾನ ಮತ್ತು ಜೀರಿಗೆದ ಫ್ಲೇವರ್ ಎಲ್ಲ ಬಿಟ್ಕೊಂಡಿರ್ತೈತಿ. ಈಗ ಈ ನೀರನ್ನು ಸೋಸ್ಕೊಂಡು ಸಪ್ರೇಟ್ ಮಾಡ್ಕೋತೀನಿ. ಇದರೊಳಗೆ ಬೆಳ್ಳುಳ್ಳಿ ಸಿಪ್ಪಿನೂ ಇರ್ತೈತಿ, ಜೀರಿಗೆ ಇರ್ತೈತಿ, ಅಜ್ವಾನ ಇರ್ತೈತಲ್ಲ, ಹಿಂಗೆ ಚಾ ಸೋಸೋದ್ಲೇ ಆದರೂ ಸೋಸ್ಕೋಬೋದು, ಇಲ್ಲಾಂದ್ರೆ ಕ್ಲೀನ್ ಇದ್ದಿದ್ದು ಬಟ್ಟೆ ಹಾಕಿ ಅದರಿಂದನೂ ಸೋಸ್ಕೋಬೋದು. ಸೊ ನೋಡಿರಿ, ಹಿಂಗೆ ಕರೆಕ್ಟಾಗಿ ಸೋಸ್ಕೊಂಡು ರೆಡಿ ಮಾಡ್ಕೋಬೇಕು. ಈಗ ನಾನು ಈ ನೀರು ಅಷ್ಟೇ ಯೂಸ್ ಮಾಡ್ತೀನಿ, ಇದರೊಳಗೆ ಇದ್ದಿದ್ದ ಬೆಳ್ಳುಳ್ಳಿ ಮತ್ತು ಅಜ್ವಾನ್ ಜೀರಿಗೆ ನಾನು ಯೂಸ್ ಮಾಡೋದಿಲ್ಲ. ಸೊ ಇದನ್ನು ನಾನು ಸೈಡ್ ಇಡ್ತೀನಿ. ನೆಕ್ಸ್ಟ್ ಹಿಟ್ಟನ್ನ ಅದ್ಕೊಳ್ಳೋಣಂತ ನಾನು ದೊಡ್ಡದೊಂದು ಪರಾತೊಳಗೆ ಫಸ್ಟ್ ಹಿಟ್ಟು ಸಾಣಿಸ್ಕೋತೀನಿ. ನಾನು ಇಲ್ಲೇ 2 ಕಪ್ನಷ್ಟು ಕಡ್ಲಿ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ಗಿನ್ನ ಕಡಿಮೆ ಅಕ್ಕಿ ಹಿಟ್ಟು ತೊಗೊಂಡೀನಿ. ನಂದು ಸಣ್ಣಗಿ ಸಣ್ಣದೈತಲ್ಲ, ಅದಕ್ಕೆ ನಾನು 1 ಕಪ್ ಕಡಲೆ ಹಿಟ್ಟನ್ನು ಸಾಣಿಸ್ಕೊಂಡು ಆಗಿಂದ ಉಳ್ದಿದ್ದು ಹಿಟ್ಟು ಹಾಕ್ಕೋತೀನಿ. ಸಣ್ಣಗಿ ನಿಮ್ಮದು ದೊಡ್ಡದಿತ್ತಂದ್ರೆ ಅಷ್ಟು ಹಿಟ್ಟನ್ನು ಒಮ್ಮೆ ಸಣ್ಣಗಿ ಒಳಗೆ ಹಾಕ್ಕೊಂಡು ಸಾಣಿಸ್ಕೋಬೋದು. ಆಮೇಲೆ ಅಕ್ಕಿ ಹಿಟ್ಟು ಯಾಕೆ ಹಾಕ್ಬೇಕಂತಂದ್ರೆ ಜಾಸ್ತಿ ದಿನ ಇಟ್ಟರೂ ಈ ಸೇವ ಕುರುಕುರುನ ಅಂತಿರ್ತಾವೆ ನೋಡಿರಿ, 1 ತಿಂಗಳವರೆಗೂ ಇಟ್ಟರೂ ಕುರುಕುರು ಅಂತಾವೆ. ಆಮೇಲೆ ಸಾಣಿಸ್ಕೋಬೇಕು ಯಾಕಂತಂದ್ರೆ ಕಡಲೆ ಹಿಟ್ಟು ಭಾಳ ಬೇಗ ಬೇಗ ಗಂಟಾಗ್ತೈತಲ್ಲ. ಸೊ ಸಾಣಿಸ್ಕೊಂಡು ತೊಗೊಂಡ್ರೆ ಚಲೋ ಅನ್ನಿಸ್ತೈತಿ, ಅದಕ್ಕೆ ನಾನು ಸಾಣಿಸ್ಕೊಳಕತ್ತೀನಿ. ಇನ್ನು ನೋಡಿರಿ, ಇದರೊಳಗೆ ಗಂಟೆ ಯಾವೂ ಇಲ್ಲ. ಈಗ ನೆಕ್ಸ್ಟ್ ಹಿಂಗೆ ಕೈಯಿಂದ ಸ್ಪ್ರೆಡ್ ಮಾಡ್ಕೋತೀನಿ. ನೆಕ್ಸ್ಟ್ ಈ ಹಿಟ್ಟೊಳಗೆ ಬಿಸಿ ಎಣ್ಣೆ ಹಾಕ್ಕೋತೀನಿ. ನೋಡಿರಿ, 3 ಸ್ಪೂನ್ ಅಷ್ಟೆ ಬಿಸಿ ಎಣ್ಣೆ ಐತಿದ. ಎಣ್ಣೆ ಹಿಂಗೆ ಹೊಗೆ ಬರಬೇಕು ಅಲ್ಲಿವರೆಗೂ ಬಿಸಿ ಮಾಡ್ಕೋರಿ. ಎಣ್ಣೆ ಹಾಕಿಂದ ಕೈಯಿಂದ ಮಿಕ್ಸ್ ಮಾಡೋಕೆ ಹೋಗಬೇಡ್ರಿ, ಯಾಕಂದರೆ ಕೈ ಸುಟ್ಟು ಹೋಗ್ತೈತಿ. ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡ್ಕೋರಿ, ಒಂದು ಸ್ವಲ್ಪ ತಣ್ಣಗಾಗಿಂದ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡಿರಿ, ಇದು ಸ್ವಲ್ಪ ತಣ್ಣಗಾಗೈತಿ, ನಾನು ಕೈಯಿಂದ ಕರೆಕ್ಟಾಗಿ ಕಂಬೈನ್ ಮಾಡ್ಕೋತೀನಿ. ಎಣ್ಣೆ ಮತ್ತು ಹಿಟ್ಟನ್ನು ಹಿಂಗೆ ಕಂಬೈನ್ ಮಾಡ್ಕೋಬೇಕು. ಆಮೇಲೆ ನಾನು ಈ ಸೇವ್ ಒಳಗೆ ಸೋಡಾ ಆಗಲಿ, ಆಮೇಲೆ ಹಪ್ಪಳ ಖಾರ ಆಗಲಿ ಯಾವನ್ನೂ ಯೂಸ್ ಮಾಡಕತ್ತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ನೋಡಿರಿ, ಈ ರೀತಿ ಹಿಂಗೆ ಕರೆಕ್ಟಾಗಿ ಬೈಂಡಿಂಗ್ ಬಂದ ಕೂಡಲೇ ಇದರೊಳಗೆ ಉಳಿದಿದ್ದೆಲ್ಲ ಮಸಾಲೆ ಹಾಕ್ಕೊಳ್ಳೋಣಂತ. ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ 1 ಸ್ಪೂನ್ ಕೆಂಪು ಖಾರ ಆಯ್ತದ, ಕೆಂಪು ಖಾರನೂ ಹಾಕ್ಕೊಳಕತ್ತೀನಿ. 1/2 ಸ್ಪೂನಷ್ಟು ಅರ್ಶಿನದ ಪೌಡ್ರು, ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ನಾನು. ಹಿಂಗೆ ಹಾಕೋರಿ ಭಾಳ ಚಲೋ ಅನ್ನಿಸ್ತಾವೆ ಸೇವ. ಸೊ ಇವೆಲ್ಲ ಹಾಕಿಂದ ಏನು ಮಾಡ್ಬೇಕಂದ್ರೆ ಫಸ್ಟ್ ಕೈಯಿಂದ ಹಿಂಗೆ ಡ್ರೈ ಮಿಕ್ಸ್ ಮಾಡ್ಕೊರಿ, ಆಮೇಲೆ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ ಅಂತ. ಉಪ್ಪು ಖಾರ ಹಿಟ್ಟು ಜೊತೆ ಕರೆಕ್ಟಾಗಿ ಕಂಬೈನ್ ಆಗ್ತೈತಿ. ಆಗೇಲೆ ಅಜ್ವಾನ ಬೆಳ್ಳುಳ್ಳಿ ಮತ್ತು ಜೀರಿಗೆದ ನೀರನ್ನು ಸೋಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಈ ನೀರು ಹಾಕಿಂದ ಫಸ್ಟ್ ನಾದ್ಕೊರಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಬೇಕಂದ್ರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ ಅಂತ. ನಿಮ್ಗೆ ಪೂರ್ತಿ ಹಿಟ್ಟನ್ನು ಅದೇ ಆಗಿಂದ ತೋರಿಸ್ತೀನಿ ನಾನು, ಇದು ಯಾವ ಕನ್ಸಿಸ್ಟೆನ್ಸಿ ಇರ್ತೈತಿ ಹಿಟ್ಟಂತಂದು. ಕಡ್ಲೆ ಹಿಟ್ಟೆಲ್ಲ ಸ್ವಲ್ಪ ಜಾಸ್ತಿ ಕೈಗಂಟ್ಕೋತೈತಿದ. ನೋಡಿರಿ, ಈ ರೀತಿ ಹಿಂಗೆ ನಾದ್ಕೊಂಡು ಬೇಕಿದ್ರೆ ಎಕ್ಸ್ಟ್ರಾ ನೀರು ಹಾಕ್ಕೋಬೇಕು. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗ್ತೈತಿ. ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ನಾದ್ಕೋತೀನಿ. ಈ ಕಡ್ಲೆ ಹಿಟ್ಟನ್ನು ಭಾಳ ಗಟ್ಟಿ ನಾದ್ಕೊಂಡ್ವಿ ಅಂತಂದ್ರೆ ಸೇವ್ ಸ್ವಲ್ಪ ಖಡಕ್ ಆಗ್ತಾವೆ, ಅಂದ್ರೆ ಗಟ್ಟಿ ಆಗ್ತಾವೆ. ನಿಮ್ಗೆ ಸೇವ್ ಪಳ್ಳಬೇಕಂತಂದ್ರೆ ನೋಡಿರಿ, ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ನಾದ್ಕೋಬೇಕು. ಇದು ಭಾಳ ಮೆತ್ತಗಾಗೈತೆ ಅಂತಂದು ಟೆನ್ಷನ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಸೇವ್ ಭಾಳ ಚಲೋ ಬರ್ತಾವೆ. ಕಲರ ನೋಡಿರಿ, ಮೊದಲು ಸ್ವಲ್ಪ ಡಾರ್ಕ್ ಇತ್ತು, ಈ ರೀತಿ ಹಿಂಗೆ ಲೈಟ್ ಕಲರ್ ಬರುವವರೆಗೂ ಈ ಹಿಟ್ಟನ್ನು ಮಿದ್ಕೋಬೇಕು. ಈ ಹಿಟ್ಟು ನಾದಿ ಆಗಿಂದ ಮಿದ್ದಿ ಆಗಿಂದ ಹೆಂಗೆ ಆಗ್ತೈತೆ ಅಂದ್ರೆ ಕ್ರೀಮ್ ಆದಂಗೆ ಆಗ್ತೈತೆ ನೋಡಿರಿ, ಈ ಕ್ರೀಮಿ ಟೆಕ್ಸ್ಚರ್ ಬರ್ತೈತೆ ಇದಕ್ಕೆ. ಅಲ್ಲಿವರೆಗೂ ಈ ಹಿಟ್ಟನ್ನು ಮಿದ್ಕೋಬೇಕು. ನಿಮ್ಗೆ ಕೈಗೆ ಭಾಳ ಅಂಟ್ಕೋತೈತಿ ಇದು, ಹಿಟ್ಟು ನಾದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಹಿಂಗೆ ಸ್ಪೂನಿಂದನೂ ಮಿಕ್ಸ್ ಮಾಡ್ಬೋದು ನೋಡಿರಿ. ಆದರೆ ಕೈಯಿಂದ ಏನು ಹಿಟ್ಟು ಹೊಡಿತೇವಲ್ಲ ಅವಾಗ ಇನ್ನೂ ಚಲೋ ಲಘು ಹದ ಬರ್ತೈತಿ, ಸ್ವಲ್ಪ ಕೈಗೆ ಅಂಟ್ಕೋತೈತೆ ಅನ್ನೋದಷ್ಟ. ಸೊ ಇದು ಹಿಟ್ಟು ರೆಡಿ ಆಗೈತಿ, ನೆಕ್ಸ್ಟ್ ಸೇವ್ ಮಾಡೋಣಂತ. ನೋಡಿರಿ, ನಾನು ಲಾಸ್ಟ್ ಸೈಜ್ ಹಾಕ್ತೀನಿ, 0 ನಂಬರ್ ಇದೆ. ಚಕ್ಲಿ ಒತ್ತಾಳದಾಗ ನಾನು ಈ ಸೇವ್ ಮಾಡ್ಕೋತೀನಿ. ಸೊ ಇದನ್ನು ನಾನು ಸೆಟ್ ಮಾಡ್ಕೋತೀನಿ. ಈಗ ನಿಮ್ಗೆ ಈ 0 ನಂಬರ್ ಬೇಕಂದ್ರೂ ಹಾಕೋಬೋದು, ಇಲ್ಲ ಇದಕ್ಕಿನ್ನ ಒಂದು ದೊಡ್ಡ ಸೈಜ್ ಇರ್ತೈತೆ ನೋಡಿರಿ, ಅದನ್ನು ತೊಗೋಬೋದು. ನೆಕ್ಸ್ಟ್ ಸೈಜ್ ಇದೆ, ಇದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ 0 ನಂಬರ್ ಆದರೂ ಹಾಕೋಬೋದು. ಸೇವ ಅಗದಿ ತೆಳ್ಳಗೆ ಬರಬೇಕಂತಂದ್ರೆ 0 ನಂಬರ್ ಹಾಕ್ರಿ, ಸ್ವಲ್ಪ ದಪ್ಪದೊಳಗೆ ನಡೀತೈತೆ ಅಂದರೆ ಅದ್ರ ನೆಕ್ಸ್ಟ್ ಸೈಜ್ ಹಾಕ್ರಿ.
ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಕಡಲೆ ಹಿಟ್ಟನ್ನು ಇದರೊಳಗೆ ಫಿಲ್ ಮಾಡ್ಕೋಬೇಕು. ಎಷ್ಟು ಹಿಟ್ಟು ಹಿಡಿತೈತೆ ನೋಡ ಅಷ್ಟು ಹಿಟ್ಟು ಹಾಕೋತೀನಿ ನಾನು, ಉಳಿದಿದ್ದನ್ನು ನೆಕ್ಸ್ಟ್ ಬ್ಯಾಚಿಗೆ ಇಡ್ತೀನಿ. ನೋಡಿರಿ ಫಿಲ್ ಮಾಡ್ಕೊಂಡೇನಿ, ಈಗ ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡ್ಕೊಂಡಾಗಿಂದ ಸೇವ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಎಣ್ಣೆ ಏನೈತಲ್ಲ ಆಲ್ರೆಡಿ ಬಿಸಿ ಮಾಡೋಕ್ಕಿಡ್ಬೇಕಾ. ಸೊ ನೋಡಿರಿ ನಂದು ಆಯಿಲ್ ಬಿಸಿ ಹಿಟ್ಟು ಭಾಳ ತಾಗೈತಿ, ಚಲೋ ಕಾದೈತಿ. ಒಂದು ಸ್ವಲ್ಪ ಹಿಟ್ಟು ಹಾಕಿ ಚೆಕ್ ಮಾಡಿರಿ, ಹಿಂಗೆ ಹಿಟ್ಟು ಮ್ಯಾಲ ಬಂದ ಕೂಡಲೇ ಆಯಿಲ್ ಭಾಳ ಬಿಸಿ ಇದ್ದಂಗೆ. ಸೊ ಈಗ ಸೇವ್ ಮಾಡ್ಕೊಳ್ಳೋಣ ಅಂತ. ಒಂದ ಲೇಯರ್ ಅಷ್ಟೇ ಒತ್ತರಿ, ಯಾಕಂದ್ರೆ ಮೇಲೆ ಮೇಲೆ ಲೇಯರ್ ಹಾಕಕ್ಕೆ ಹೋಗ್ಬೇಡ್ರಿ. ಸೇವ ಒಂದಕ್ಕೊಂದು ಅಂಟ್ಕೊಂಡ್ಬಿಡ್ತಾವ. ಒಂದು ಲೇಯರ್ ಆಗಿಂದ ಒಂದು ಸ್ವಲ್ಪ ಒಂದು ಸೈಡ ಚಲೋ ತಂಗೆ ಫ್ರೈ ಆಗಿಂದ ಬೇಕಾದ್ರೆ ಟರ್ನ್ ಮಾಡಿ ಇನ್ನೊಂದು ಸೈಡನ್ನು ಫ್ರೈ ಮಾಡ್ಕೋಬೋದು, ಇಲ್ಲಾಂದ್ರೆ ಒಂದೇ ಸೈಡನ್ನು ಫ್ರೈ ಮಾಡಿ ತೆಗಿಬೋದು. ನಿಮ್ಗೆ ಫಸ್ಟ್ ಬ್ಯಾಚನ್ನು ಎರಡು ಸೈಡನ್ನು ಫ್ರೈ ಮಾಡಿ ತೋರಿಸ್ತೀನಿ. ಟರ್ನ್ ಮಾಡಿ ಹಾಕಕ್ಕೆ ಕಂಫರ್ಟ್ ಇತ್ತಂದ್ರೆ ಆಮೇಲೆ ಈಸಿ ಅನ್ನಿಸ್ತಂದ್ರೆ ಎರಡು ಸೈಡು ಫ್ರೈ ಮಾಡ್ಕೊರಿ, ಚಲೋ ಕ್ರಿಸ್ಪ್ ಆಗ್ತಾವೆ. ಎರಡು ಸೈಡನ್ನು ಒಂದೊಂದು ನಿಮಿಷದವರೆಗೂ ಬೇಯಿಸ್ಕೋಬೇಕು. ನೋಡಿರಿ ಚಲೋ ಕ್ರಿಸ್ಪನ್ನೂ ಆಗ್ಯಾವ, ಆಮೇಲೆ ಅಷ್ಟ ಪಳ್ಳನೂ ಆಗಿರ್ತಾವೆ ಇವು ಸೇವ. ಇವನ್ನ ನಾನು ಟಿಶ್ಯೂ ಪೇಪರ್ ಒಳಗೆ ತೆಗಿತೀನಿ, ಎಕ್ಸಸ್ ಆಯಿಲ್ ಏನಾರು ಇತ್ತಂದ್ರೆ ಟಿಶ್ಯೂ ಪೇಪರ್ ಹಿಡ್ಕೋತೈತಿ. ಈಗ ನಿಮ್ಗೆ ಇನ್ನೊಂದು ಬ್ಯಾಚ್ ಸೇವನ್ನು ನಾನು ಒಂದೇ ಸೈಡ್ ಅಷ್ಟೇ ಫ್ರೈ ಮಾಡಿ ತೋರಿಸ್ತೀನಿ. ಸೇವ್ ಹಾಕುವಾಗ ಗ್ಯಾಸ್ ಹೈ ಫ್ಲೇಮ್ ಇರಲಿ, ಸೇವ್ ಹಾಕಿದ ಕೂಡಲೇ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಮಾಡ್ಕೊರಿ, ಅಂದರೆ ಚಲೋ ಫ್ರೈ ಆಗ್ತವೆ. ಆಮೇಲೆ ನೋಡಿರಿ ಆಯಿಲ್ ಒಳಗೆ ಹಾಕಿದ ಕೂಡಲೇ ಹಿಂಗೆ ಬಬಲ್ಸ್ ಬರ್ತಿರ್ತೈತಲ್ಲ, ಅದೊಂದು ಸ್ವಲ್ಪ ಕಡಿಮೆ ಆದ ಕೂಡಲೇನ ಅಂದರೆ ಚಲೋ ಫ್ರೈ ಆದಂಗೆ ಸೇವ. ನಾನು ಒಂದೂವರೆ ನಿಮಿಷದವರೆಗೂ ಒಂದು ಸೈಡ್ ಫ್ರೈ ಮಾಡ್ಕೊಂಡೇನಿ. ಆಮೇಲೆ ನೋಡಿರಿ ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಲರ್ ಹಂಗೇ ಇರಲಿ, ಕ್ರಿಸ್ಪಾಗಿ ತನಿಸಿದ ಕೂಡಲೇ ನಾ ಆಯಿಲ್ ಒಳಗಿಂದ ತೆಗೆದ್ಬಿಡ್ರಿ. ಸೊ ಇದನ್ನು ತೆಗಿತೇನೆ ನಾನು. ಸೇಮ್ ಹಿಂಗೆ ಎಲ್ಲ ಸೇವ್ನೂ ಫ್ರೈ ಮಾಡ್ಕೊಂಡೇನಿ ರೀ ನಾನು. ನೆಕ್ಸ್ಟ್ ಬೂಂದಿ ಮಾಡ್ಕೊಳ್ಳೋಣ ಅಂತ ಒಂದು ಕಪ್ಪ ಕಡಲೆ ಹಿಟ್ಟು ತೊಗೊಂಡೇನಿ. ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಕೊಳತೀನಿ, ಒಂದು ಸ್ವಲ್ಪ ಅರ್ಶಿನದ ಪೌಡ್ರ್ ಹಾಕೊಳತೀನಿ. ಇವೆರಡು ಹಾಕಿಂದ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊರಿ ಸ್ಪೂನಿಂದ. ನೆಕ್ಸ್ಟ್ ನೀರು ಹಾಕ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ನೀರು ಹಾಕೋತೀನಿ. ಭಾಳ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಭಾಳಷ್ಟು ನೀರು ಹಾಕ್ಕೊಂಡ್ವಿ ಅಂತಂದ್ರೆ ಗಂಟು ಗಂಟು ಆಗಿಬಿಡ್ತೈತೆ ಅದು ಕಡಲೆ ಹಿಟ್ಟು. ನೋಡಿರಿ ಈ ರೀತಿ ಹಿಂಗೆ ನೀರು ಹಾಕ್ಕೊಂಡ. ಈಗ ಇದ್ರದ್ದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೆಂಗಿರ್ಬೇಕಂದ್ರೆ ಈ ಬೂಂದಿದ ದೋಸೆ ಹಿಟ್ಟು ಇರ್ತೈತಲ್ಲ ಆ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿರಿ ಹಿಟ್ಟು ಇಷ್ಟು ತೆಳ್ಳಗೆ ಇರಬೇಕು, ಇದಕ್ಕಿಂತ ಗಟ್ಟಿ ಆಯ್ತಂತಂದ್ರೆ ಬೂಂದಿ ಗಟ್ಟಿ ಬರ್ತಾವೆ. ಸೊ ಬೂಂದಿ ಫ್ರೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 8-10 ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡು ತೆಗಿತೇನೆ ನಾನು. ಬೆಳ್ಳುಳ್ಳಿದ ಸಿಪ್ಪಿ ಏನು ತೆಗ್ದಿಲ್ಲ, ಜಸ್ಟ್ ಜಜ್ಜಿಕೊಂಡೇನಿ. ಆಮೇಲೆ ಪೂರ್ತಿ ಪೇಸ್ಟನ್ನು ಮಾಡ್ಕೊಂಡಿಲ್ಲ. ಯಾಕೆ ನಾನು ಫಸ್ಟ್ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡೆ ಅಂತಂದ್ರೆ ನೆಕ್ಸ್ಟ್ ಏನು ಫ್ರೈ ಮಾಡ್ಕೋತೇವಲ್ಲ ಬೂಂದಿ, ಶೇಂಗಾ, ಕರ್ಬೇವ ಇವೆಲ್ಲ ಬೆಳ್ಳುಳ್ಳಿ ಫ್ಲೇವರ್ ಬರ್ತಾವೆ, ಅದಕ್ಕೆ ಫಸ್ಟ್ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡೆ ತೆಗೆದ್ಬಿಡ್ಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಕ್ರಿಸ್ಪ್ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಈ ಬೂಂದಿ ಫ್ರೈ ಮಾಡ್ಕೊಳಕ್ಕೆ ಇಂಥದ್ದೊಂದು ಜಾರಿ ಸೌಟ್ ತೊಗೊಂಡೀನಿ. 3-4 ಸ್ಪೂನಷ್ಟು ಹಿಟ್ಟು ಹಾಕ್ರಿ. ಹಿಟ್ಟು ಹಾಕಿ ಈ ಬಾಳ್ಗಿಗೆ ಈ ಜಾರಿ ಸೌಟನ್ನು ಹಿಂಗೆ ಬಡಿದ್ರೆ ಗುಂಡುಗುಂಡನ್ನು ಬೂಂದಿ ಬೀಳ್ತಾವೆ. ಗ್ಯಾಸ್ ಹೈ ಫ್ಲೇಮನ್ನು ಇರಲಿ ಬೂಂದಿ ಹಾಕೋ ಮುಂದೆ. ಆಮೇಲೆ ನೋಡಿರಿ ಈ ರೀತಿ ಆಯಿಲ್ ಒಳಗಿಂದ ಹಿಂಗೆ ಬಬಲ್ಸ್ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು, ಅಂದರೆ ಚಲೋ ಕ್ರಿಸ್ಪ್ ಆಗ್ತಾವೆ. ಈ ಬೂಂದಿನ ಹಸಿ ಇದ್ದಾಗ ತೆಗಿಯಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮೆತ್ತಗಿದ್ದಾಗ ಅದು ತೆಗಿಬೇಡ್ರಿ. ಯಾಕಂದರೆ ಸೇವ್ ಒಳಗೆ ಮಿಕ್ಸ್ ಮಾಡ್ತೇವಲ್ಲ ಸ್ವಲ್ಪ ದಿನಕ್ಕೆ ಸೇವನ್ನು ಕೆಟ್ಟೋಗ್ಬಿಡ್ತಾವೆ. ಚಲೋ ಫ್ರೈ ಆದಮೇಲೆ ಬೂಂದಿ ತೆಗಿಬೇಕು. ನೋಡಿರಿ ಚಲೋ ಫ್ರೈ ಆಗ್ಯಾವ ಇವ, ಕ್ರಿಸ್ಪನೂ ಆಗ್ಯಾವ. ಇವನು ತೆಗಿತೀನಿ ನಾನೀಗ. ಸೇಮ್ ಹಿಂಗೆ ಎಲ್ಲ ಬೂಂದಿನೂ ಫ್ರೈ ಮಾಡ್ಕೊಂಡು ತೆಗಿತೀನಿ. ಒಂದು ಕಪ್ ಹಿಟ್ಟೊಳಗೆ 3-4 ಬ್ಯಾಚ್ ಬೂಂದಿ ಆಗ್ಬೋದು ನೋಡಿರಿ. ಆಮೇಲೆ ಸೇವ್ ಒಳಗೆ ಬೂಂದಿ ಜಾಸ್ತಿ ಇದ್ದು ಅಂತಂದ್ರೆ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ, ಅದಕ್ಕೆ ಜಾಸ್ತಿ ಬೂಂದಿನೇ ಮಾಡ್ಕೊಳಕತ್ತೀನಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಚಲೋ ಇತ್ತಂತಂದ್ರೆ ಬೂಂದಿ ಚಲೋ ಗುಂಡುಗುಂಡಗೆ ಬೀಳ್ತಾವೆ. ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಇತ್ತಂದ್ರೆ ಈ ರೌಂಡ್ ಶೇಪ್ ಬರೋದಿಲ್ಲ ಬೂಂದಿಗೆ. ಸೊ ನೋಡಿರಿ ಅಷ್ಟು ಬೂಂದಿನೂ ತೆಗ್ದೆ ನಾನೀಗ. ನೆಕ್ಸ್ಟ್ ಇದು ಆಯಿಲ್ ಒಳಗನ ಶೇಂಗಾ ಫ್ರೈ ಮಾಡ್ಕೋತೀನಿ. 3-4 ಸ್ಪೂನಷ್ಟು ಶೇಂಗಾ ಐತಿ, ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಗ್ಯಾಸ ಪೂರ್ತಿ ಲೋ ಫ್ಲೇಮ್ ಇಟ್ಕೊಂಡು ಈ ಶೇಂಗಾ ಫ್ರೈ ಮಾಡ್ಕೊರಿ, ಅಂದರೆ ಚಲೋ ಫ್ರೈ ಆಗ್ತಾವೆ. ನೋಡಿರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆದ ಕೂಡಲೇ ಈ ಶೇಂಗನ್ನ ತೆಗಿತೀನಿ, ಇಲ್ಲಾಂದರೆ ಹೊತ್ತು ಹೋಗ್ಬಿಡ್ತಾವೆ. ನೆಕ್ಸ್ಟ್ ಪುಟಾಣಿ ಹಾಕ್ಕೋತೀನಿ. ಪುಟಾಣಿ ಏನು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ, ಒಂದು 30 ಸೆಕೆಂಡ್ಸ್ವರೆಗೂ ಅಷ್ಟೇ ಫ್ರೈ ಮಾಡ್ಕೊಂಡ್ರೆ ಅವು ಚಲೋ ಫ್ರೈ ಆಗ್ತಾವೆ. ಸೊ ಈ ಪುಟಾಣಿನೂ ತೆಗೆದ್ಬಿಡ್ತೀನಿ ನಾನು ಆಯಿಲ್ ಒಳಗಿಂದ. ನೆಕ್ಸ್ಟ್ 10-15 ಕರ್ಬೇವಿನ ಎಲೆ ಹಾಕ್ಕೊಳತ್ತೀನಿ. ಕರ್ಬೇವು ಸ್ವಲ್ಪ ಜಾಸ್ತಿನೇ ಹಾಕೋರಿ, ಸೇವ್ ಒಳಗೆ ಕರ್ಬೇವು ಜಾಸ್ತಿ ಇದ್ದರೆ ಚಲೋ ಅನ್ನಿಸ್ತೈತಲ್ಲ. ಸೊ ಈ ಕರ್ಬೇವನ್ನು ಪೂರ್ತಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಹಸಿ ಇದ್ದಾಗ ತೆಗಿಯಕ್ಕೆ ಹೋಗ್ಬೇಡ್ರಿ. ಕುರುಕುರು ಅನ್ಬೇಕು ನೋಡಿರಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಅವಲಕ್ಕಿ ಫ್ರೈ ಮಾಡ್ಕೋತೀನಿ. ಇವ ಚೂಡ ಅವಲಕ್ಕಿ ನೋಡಿರಿ, ದಪ್ಪ ಅವಲಕ್ಕಿ ಅಂತಲೂ ಹೇಳ್ತಾರೆ. ನಾರ್ಮಲ್ ಆಗಿ ಇರೋ ಅವಲಕ್ಕಿಕ್ಕಿನ್ನ ಒಂದು ಸ್ವಲ್ಪ ದಪ್ಪ ಇರ್ತಾವೆ. ಇವ ಕಿರಾಣಿ ಸ್ಟೋರ್ ಒಳಗೆ ಈಸಿಲಿ ಅವೈಲೇಬಲ್ ಇರ್ತೈತಿ. ಇವನ್ನ ಫ್ರೈ ಮಾಡ್ಕೊಂಡು ಕೂಡಲೇ ಸೈಜ್ ಒಳಗೆ 2x-3x ಆಗ್ತಾವೆ ನೋಡಿರಿ ಇವ. ಆಮೇಲೆ ನಾನು ಇವನ್ನ 2 ಬ್ಯಾಚ್ ಹಾಕೋತೇನೆ ಅವಲಕ್ಕಿನ. ಸ್ವಲ್ಪ ಜಾಸ್ತಿ ಇದ್ರೇನ ಚಲೋ ಅನ್ನಿಸ್ತೈತಿ ಸೇವ ಒಳಗೆ ಅಂತಂದು 2 ಬ್ಯಾಚ್ ಫ್ರೈ ಮಾಡ್ಕೊಳತೀನಿ. ಆಮೇಲೆ ಅವಲಕ್ಕಿ ಹಾಕಿದ ಕೂಡಲೇ ಆಯಿಲ್ ಜಾಸ್ತಿ ಬಿಸಿ ಇರ್ಬೇಕು, ಅಂದ್ರೆ ಚಲೋ ಅಳ್ಳೆಳ್ತಾವೆ, ಇಲ್ಲಾಂದ್ರೆ ಗಟ್ಟಿಯಾಗಿ ಬಿಡ್ತಾವೆ ಇವು.
ಸೊ ನೋಡ್ರಿ ಎರಡು ಬ್ಯಾಚದ್ದು ಫ್ರೈ ಮಾಡ್ಕೊಂಡೇನಿ. ನೆಕ್ಸ್ಟ್ ನಾನು ಗೋಡಂಬಿ ಫ್ರೈ ಮಾಡ್ಕೋತೀನಿ. 10-15 ಗೋಡಂಬಿ ಐತಿ. ಗೋಡಂಬಿ ಹಾಕುವಾಗ ಗ್ಯಾಸ್ ಲೋ ಫ್ಲೇಮ್ ಇರಬೇಕು, ಜಾಸ್ತಿ ಬಿಸಿ ಆಯಿಲ್ ಒಳಗೆ ಹಾಕೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಭಾಳ ಬೇಗ ಬೇಗ ಫ್ರೈ ಆಗ್ತವೆ. ನೋಡಿರಿ ಹಿಂಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಗೋಡಂಬಿನ ಫ್ರೈ ಮಾಡ್ಕೊಂಡು ಈ ಆಯಿಲ್ ಒಳಗಿಂದ ತೆಗೆದುಬಿಡ್ತೀನಿ. ನೆಕ್ಸ್ಟ್ ಒಂದು 10 ಒಣ ದ್ರಾಕ್ಷಿ ಫ್ರೈ ಮಾಡ್ಕೋತೀನಿ. ದ್ರಾಕ್ಷಿ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಈ ದ್ರಾಕ್ಷಿನೂ ಅಗ್ದಿ ಲೋ ಫ್ಲೇಮ್ ಇಟ್ಕೊಂಡನ್ನು ಫ್ರೈ ಮಾಡ್ಕೋಬೇಕು. ಫಸ್ಟ್ ಹಾಕಿದ ಕೂಡಲೇ ಹಿಂಗೆ ಅಳ್ಳೆ ಅಳ್ತಾವೆ ನೋಡಿರಿ ಇವು ದ್ರಾಕ್ಷಿ. ಆಮೇಲೆ ಆಯಿಲ್ ಒಳಗಿಂದ ತೆಗೆದ ಕೂಡಲೇ ನಾರ್ಮಲ್ ಸೈಜಿಗೇನ ಬರ್ತೈತಿ. ಇದರೊಳಗೆ ಮತ್ತೆ ಬೇರೆ ಏನಾರು ನೀವು ಎಕ್ಸ್ಟ್ರಾ ಫ್ರೈ ಮಾಡ್ಕೊಳ್ಳೋದಿದ್ರೆ ಫ್ರೈ ಮಾಡ್ಕೋಬೋದು. ಚೆನ್ನಂಗಿ ಬ್ಯಾಳಿ ಅಂತಾರಲ್ಲ ಅವನ್ನು ಹಾಕ್ಕೋಬೋದು. ಸೊ ನನ್ನ ಹತ್ರ ಅವಿಲ್ಲ, ನಾನು ಹಾಕ್ಕೊಳಕತ್ತಿಲ್ಲ ಇವತ್ತು. ಫ್ರೈ ಮಾಡೋದಂತ್ರೆ ಎಲ್ಲ ಮುಗ್ದೈತಿ. ನೆಕ್ಸ್ಟ್ ಸೇವ್ ಮಿಕ್ಸರ್ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಅವಲಕ್ಕಿ ಹಾಕ್ಕೋತೀನಿ. ಈ ಅವಲಕ್ಕಿ ಒಳಗೆ ಒಂದು ಸ್ವಲ್ಪ ಅರಿಶಿನ ಆಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಕೆಂಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇವನ್ನ ಸೈಡ್ ಇಟ್ಕೋತೀನಿ. ಯಾಕಂದ್ರೆ ಆಮೇಲೆ ಸೇವ್ ಜೊತೆ ನಾವು ಕೆಂಪು ಖಾರ ಹಾಕಿದ್ರೆ ಆ ಕೆಂಪು ಖಾರ ಮತ್ತು ಅರಿಶಿನ ಅವಲಕ್ಕಿಗೆ ಕರೆಕ್ಟಾಗಿ ಅಪ್ಲೈ ಆಗೋದಿಲ್ಲ. ಅದಕ್ಕೆ ಫಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಸೈಡ್ ಇಟ್ಕೋಬೇಕು. ನೋಡಿರಿ ಚಲೋ ಮಿಕ್ಸ್ ಆಗೈತಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಆಗಲೇ ಸೇವ್ ಫ್ರೈ ಮಾಡಿ ಹಂಗೆ ಇಟ್ಕೊಂಡಿದ್ದೆ ನಾನು, ಈಗ ಅಷ್ಟು ಸೇವನ್ನು ಪುಡಿ ಮಾಡ್ಕೊಳ್ಳೋಣ ಅಂತ. ಅಂಗಡಿಯೊಳಗೆ ಇದ್ದಂಗೆ ಆಗ್ತೈತಿ ಇದು ಪುಡಿ ಮಾಡಿಂದ. ಆಮೇಲೆ ಭಾಳ ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇಷ್ಟಿದ್ರೆ ಸಾಕಾಗ್ತೈತಿ. ಈಗ ನೆಕ್ಸ್ಟ್ ಫ್ರೈ ಮಾಡಿದಷ್ಟು ಐಟಮ್ಸನ್ನು ಹಾಕ್ಕೊಳ್ಳೋಣ. ಶೇಂಗಾ ಮತ್ತು ಪುಟಾಣಿ ಹಾಕ್ಕೊಳಕತ್ತೀನಿ, ಆಮೇಲೆ ಬೂಂದಿ ಹಾಕ್ಕೊಳಕತ್ತೀನಿ, ನೆಕ್ಸ್ಟ್ ಕರಿಬೇವು, ಫ್ರೈ ಮಾಡಿದ್ದ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ನೋಡಿರಿ ಚಲೋ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೆ. ಈಗ ನೆಕ್ಸ್ಟ್ ಅವಲಕ್ಕಿ ಹಾಕ್ಕೋತೀನಿ. ಅವಲಕ್ಕಿಗೆ ಅರಿಶಿನ ಮತ್ತು ಕೆಂಪು ಖಾರ ಹಚ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ, ಇವನ್ನೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ಸೇವ್ ಜೊತೆ ಶೇಂಗಾ ಪುಟಾಣಿ ಎಲ್ಲ ಚಲೋ ತಂಗಿ ಹಿಂಗೆ ಮಿಕ್ಸ್ ಆಗಬೇಕಿದೆ. ಆಮೇಲೆ ಉಳಿದಿದ್ದ ಐಟಮ್ಸ್ ಏನೇನು ಇರ್ತೈತಲ್ಲ ಅವನ್ನೆಲ್ಲ ಹಾಕ್ಕೊಳ್ಳೋಣ. ಸೊ ಇದು ಮಿಕ್ಸ್ ಆಗೈತಿ. ನೆಕ್ಸ್ಟ್ ಒಂದು ಸ್ಪೂನ್ನಷ್ಟು ಕೆಂಪು ಖಾರ ಹಾಕ್ಕೋತೀನಿ, ಆಮೇಲೆ ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳತ್ತೀನಿ ನಾನು. ನೆಕ್ಸ್ಟ್ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಈ ಉಪ್ಪು ಖಾರ ಹಿಂಗು ಎಲ್ಲ ಸೇವ್ ಮಾಡ್ಕೊಳ್ಳೋ ಮುಂದೆ ಹಿಟ್ಟು ನದ್ಕೊಳತ್ತಿದ್ದೆ ಅಲ್ಲ ಅವಾಗ ಹಾಕ್ಕೊಂಡಿದ್ದೆ. ಆದರೆ ಇದರೊಳಗೆ ಶೇಂಗಾ ಪುಟಾಣಿ ಆಮೇಲೆ ಬೆಳ್ಳುಳ್ಳಿ ಬೂಂದಿ ಕಾಳು ಐತಲ್ಲ ಇವಕ್ಕೆಲ್ಲಕ್ಕೂ ಉಪ್ಪು ಖಾರ ಹತ್ತಬೇಕಂತಂದು ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೋಬೇಕಾಗ್ತೈತಿ. ನೆಕ್ಸ್ಟ್ 2 ಸ್ಪೂನ್ನಷ್ಟು ಸಕ್ಕರೆ ಪುಡಿ ಹಾಕ್ಕೊಳತ್ತೀನಿ. ಸಕ್ಕರೆ ಪುಡಿ ಹಾಕ್ರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಸೇವ್ ಭಾಳ ಚಲೋ ಟೇಸ್ಟ್ ಬರ್ತೈತಿ. ಇವೆಲ್ಲ ಹಾಕಿಂದ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋತೇನೆ ನಾನು. ಇದು ಒಂದು ಸಾರಿ ಚಲೋ ಮಿಕ್ಸ್ ಆದ ಕೂಡಲೇ ಲಾಸ್ಟಿಗೆ ಫ್ರೈ ಮಾಡಿದ್ದ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳಕತ್ತೀನಿ. ಇವೆಲ್ಲ ಹಾಕಿಂದ ಇನ್ನೊಮ್ಮೆ ಫೈನಲ್ಲಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೇವ್ ರೆಡಿ ಆಗ್ತೈತಿ ನೋಡಿರಿ. ಟೇಸ್ಟ್ ಮಾತ್ರ ಸೂಪರ್ ಇರ್ತೈತಿ ಈ ಸೇವ್ದು. ಆಮೇಲೆ ಅಂಗಡಿಯೊಳಗೆ ಸಿಗುವಂಥ ಸೇವ ಇಷ್ಟು ಹೈಜಿನ್ ಆಗಿ ಅಂತ ಪ್ರಿಪೇರ್ ಮಾಡಿರೋದಿಲ್ಲ. ಬರೀ 2 ಕಡ್ಲಿ ಹಿಟ್ಟೊಳಗೆ 1 kgಕ್ಕಿನ್ನ ಜಾಸ್ತಿ ಸೇವ ರೆಡಿ ಆಗ್ತಾವ ಅಂತಂದ್ರೆ ಮನೆಯೊಳಗೆ ನಮ್ಮ ಟೇಸ್ಟಿಗೆ ತಕ್ಕಂಗೆ ಸೇವನ್ನು ಮಾಡ್ಕೋಬೋದಲ್ರಿ. ನೀವು ಈ ರೆಸಿಪಿ ಮನೆಯೊಳಗೆ ಟ್ರೈ ಮಾಡಿರಿ ಮತ್ತು ನನಗೆ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೊಂದು ಸೂಪರ್ ಟೇಸ್ಟಿ ಇರುವಂಥ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.